ಮಂಗಳೂರಿನ ಭಾರತ್ ಮಾಲ್ನಲ್ಲಿರುವ 92.7 ಬಿಗ್ ಎಫ್ಎಂ ಕಚೇರಿಯಲ್ಲಿ ನೀರಿನ ಜಾಗೃತಿಗೆ ಪಾನಿ ಬಚಾವೋ ಅಭಿಯಾನ ಕಾರ್ಯಕ್ರಮವನ್ನು ನಟ ರಕ್ಷಿತ್ ಶೆಟ್ಟಿ ಕೇಕ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಅವರು ಪರಿಸರದ ಮೇಲೆ ದೌರ್ಜನ್ಯ ನಡೆಸಬೇಡಿ ಪ್ರಕೃತಿಯನ್ನು ಹಾಳು ಮಾಡಿದರೆ ನಮಗೆ ಕೆಡುಕಾಗುತ್ತದೆ ಭೂಮಿಯ ತಾಪಮಾನ ಹೆಚ್ಚಳದಿಂದ ಋತುಮಾನದಲ್ಲಿ ಬದಲಾವಣೆಯಾಗುತ್ತಿದೆ ಎಂದರು ಏನಂದ್ರೆ ಹಿಂದಿನ ಕಾಲದಲ್ಲೆಲ್ಲ ಕಂಟಿನ್ಯೂಸ್ ಆಗಿ ಮಳೆ ಬರಲಿ ಅಂತ ಯಾಗ ಮಾಡೋರಂತೆ ಸೋ ಆರ್ಜಿ ಅವರಲ್ಲಿ ಅವರು 92.7 ಎಫ್ಎಂ ಅಲ್ಲಿ ಒಂದು ತರದ ಯಾಗನೆ ಮಾಡ್ತಾ ಇದ್ದಾರೆ ಕಂಟಿನ್ಯೂಸ್ ಆಗಿ ಮ್ಯಾರಥಾನ್ ಮಾಡಿ ಅವರು ಎಷ್ಟು ಸ್ಟಾರ್ಸ್ ಮ್ಯಾರಥಾನ್ ಮಾಡ್ತಾ ಇದ್ದಾರೋ ಅಷ್ಟೇ ಗಂಟೆ ಕಾಲ ಮತ್ತೊಮ್ಮೆ ಮಳೆ ಬರಲಿ ಮಂಗಳೂರು ಉಡುಪಿ ಕಡೆ ಬಂದು ನೇತ್ರಾವತಿ ನದಿ ಇನ್ನೊಮ್ಮೆ ತುಂಬಲಿ ಅಂತ ಹಾರೈಸ್ತಾ ಇದ್ದೀನಿ ನಾನು ಬಳಿಕ ಆರ್ಜೆ ಎರಾಲ್ ಮಾತನಾಡಿ ನೀರು ಬಳಸುವಲ್ಲಿ ಜಾಗೃತೆ ವಹಿಸಬೇಕು ಅಲ್ಲದೆ ನೀರನ್ನು ಮಿತ ಬಳಕೆ ಮಾಡಬೇಕು ಎಂದರು ವರೆಗೆ ಆರ್ಜೆ ಮ್ಯಾರಥಾನ್ ಮಾಡ್ತಾ ಇದ್ದೇನೆ 15 ಗಂಟೆಗಳ ನಿರಂತರ ರೇಡಿಯೋ ಜಾಕಿಂಗ್ ಮಾಡ್ತಾ ಇದ್ದೇನೆ ಇದರ ಉದ್ದೇಶ ಇಷ್ಟೇ ನೀರು ಪೋಲ್ ಆಗ್ತಾ ಇದೆ ಅಂಡ್ ಒಂದು ರಿಸರ್ಚ್ ಪ್ರಕಾರ ಜಗತ್ತಿನಲ್ಲಿ 9 ಮಿಲಿಯನ್ ಜನರಿಗೆ ಫ್ರೆಶ್ ವಾಟರ್ ಕುಡಿಯಲಿಕ್ಕೆ ಸಿಗ್ತಾ ಇಲ್ಲ ಅಂಡ್ ಇದೇ ತರ ಆಗ್ತಾ ಹೋದ್ರೆ ನಮ್ಮ ಮಂಗಳೂರಲ್ಲಿ ಅಥವಾ ನಮ್ಮ ಹತ್ತಿರದ ಊರಲ್ಲಿ ಇಂಥ ಪರಿಸ್ಥಿತಿ ಬರಬಹುದು ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ ಸೊ ಈ ಥರ ಆಗಬಾರ್ದು ಈಗಾಗಲೇ ಈಗಿಂದಲೇ ಜನ ಸ್ವಲ್ಪ ರೆಡಿಯಾಗಿ ಪ್ರಿಪೇರ್ ಆಗಿರಬೇಕು ಅಂಡ್ ನೀರನ್ನು ಬಳಸೋದ್ರಲ್ಲಿ ಸ್ವಲ್ಪ ಜಾಗ್ರತೆ ಮಾಡಬೇಕು ಉದ್ದೇಶ ಮಂಗಳೂರು ಸ್ಟೇಷನ್ ಮುಖ್ಯಸ್ಥ ವಸೀಂ ಮೊಹಮ್ಮದ್ ಮತ್ತಿತರರು ಉಪಸ್ಥಿತರಿದ್ದರು